ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೊಂಡಜ್ಜಿ ಕ್ಷೇತ್ರದ ಅರಣ್ಯ ಸಮಿತಿ ಹಾಲಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಈ ಕ್ಷೇತ್ರದ ಸಮಾಜ ಸೇವಕರಾದ ಶ್ರೀಮಾನ್ಯ ಪರಮೇಶ್ವರಪ್ಪ ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನಮ್ಮ ಹೆಸರು ಮದಿಗೌಡ ಪರಮೇಶ್ವರಪ್ಪ ಅಂತೇಳಿ, ನಮ್ಮ ತಂದೆ ಹೆಸರು ಮಲ್ಲಿಕಾರ್ಜುನಪ್ಪ ಅಂತೇಳಿ. ನಾವು ಈ ಸರಿ ತಾಲೂಕು ಮುಖ್ಯ ಮೆಂಬರ್ಗೆ ಸೆಲೆಕ್ಟ್ ಆಗಿದ್ದೇವೆ. ಪ್ರೇಮ ಪರಮೇಶ್ವರಪ್ಪ ಅಂತೇಳಿ. ಮೇಡಮ್, ತಾವು ಸರ್ ತಾವು ರಾಜಕೀಯ ರಂಗಕ್ಕೆ ಯಾವಾಗ ಪ್ರವೇಶ ಮಾಡಿದ್ರಿ? ಈ ಹಿಂದೆ ಗ್ರಾಮ ಪಂಚಾಯತಿ ಮೆಂಬರ್ಗೆ ಸೆಲೆಕ್ಟ್ ಆಗಿದ್ವಿ. ಅದಾದ ನಂತರ ಮತ್ತೆ ತಾಲೂಕು ಪಂಚಾಯತಿ ಟಿಕೆಟ್ ಕೊಟ್ಟೋದ್ರಿಂದ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಸೆಲೆಕ್ಟ್ ಆಗಿ ಆಯ್ಕೆ. ಖಂಡಿತ ಸರ್. ಸರ್, ಈಗ ತಾವು ಅರಣ್ಯ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ರ, ಈ ಒಂದು ಸ್ಥಾನದಲ್ಲಿ ತಮ್ಮ ಈ ಜವಾಬ್ದಾರಿ ಏನಾಗಿದೆ ಸರ್? ಜವಾಬ್ದಾರಿ ಅಲ್ಲಿ ತಾಲೂಕು ಅರಣ್ಯ ಸಮಿತಿ ಇದರಲ್ಲೇ ಏನಂತ ಅನುದಾನ ನಮ್ಗೇನು ಕೊಡಲ್ಲ, ಅವರೆಲ್ಲ ಮಾಡ್ತಿರ್ತಾರೆ, ನಾವೇನು ಮೇಲೆ ಉಸ್ತಾರ ನೋಡ್ಕೊಂತ ಇರ್ತೇವೆ ಸರ್. ಓಕೆ, ಖಂಡಿತ ಸರ್. ಈಗ ನಿಮ್ಮ ಮನೆಯವರು ಹಾಲಿ ಟಿ ಪಿ ಮೆಂಬರ್ ಆಗಿ 2 ವರ್ಷ ಆಗಿದೆ. ಈ 2 ವರ್ಷ ಕಾಲಾವಧಿಯಲ್ಲಿ ತಾವು ತಮ್ಮ ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸಿ ಸರ್. ನಮ್ಮ ಬಂದಿರೋ ಅನುದಾನದಲ್ಲಿ ಅಲ್ಪ ಅನುದಾನದಲ್ಲಿ ನಾವು ಸ್ಕೂಲ್ಗಳಿಗೆ ಬೋರ್ವೆಲ್ಲು ಮತ್ತು ಕುಡಿಯೋ ನೀರಿಗೆ ಟ್ಯಾಂಕರು ಅದೆಲ್ಲ ಟ್ಯಾಂಕು ಮತ್ತು ವ್ಯವಸ್ಥೆ ಮಾಡಿಕೊಡಿ. ಅಪ್ಪಮ್ಮನಹಳ್ಳಿ, ಸಾರಥಿ, ಚಿಕ್ಕಬಿದ್ರಿ ಅವರಿಗೆಲ್ಲ 3 ಊರಿಗೂ ನಾವು ಕುಡಿಯೋ ನೀರಿಂದ ಸ್ಕೂಲ್ ಮಕ್ಕಳಿಗೆ ಒದಗಿಸಿಕೊಡ್ತೇವೆ ಅನುದಾನದಲ್ಲಿ. ಖಂಡಿತ ಸರ್. ಈಗ ತಾವೊಬ್ರು ರೈತರಾಗಿದ್ದೀರಾ, ರೈತರಾಗಿ ತಮ್ಮ ಮನೆಯವರು ಟಿ ಪಿ ಮೆಂಬರ್ ಆಗಿ ನಿಮ್ಮ ಕ್ಷೇತ್ರದ ರೈತರಿಗೆ ಏನು ಅನುಕೂಲ ಮಾಡಿಕೊಟ್ಟಿದ್ದೀರಾ? ರೈತರಿಗೆ ನಮ್ಮಲ್ಲಿ ಅನುದಾನ ಬರೋದ್ರಲ್ಲಿ ತೆಂಗಿನ ಸಸಿಗಳು ವಿತರಣೆ ಮಾಡಿದ್ದೇವೆ. ಹೊಲಿಗೆ ಯಂತ್ರ, ಅಂಗವಿಕಲ ಹೊಲಿಗೆ ಯಂತ್ರ ಬರುತ್ತೆ, ಅದನ್ನು ವಿತರಣೆ ಕೊಟ್ಟಿದ್ದೇವೆ. ಮತ್ತೆ ನಮಗಿನ್ನು ಕೃಷಿ ತೋಟಗಾರಿಕೆ ಇಲಾಖೆಯಿಂದ ಸಣ್ಣ ರೈತರಿಗೆ ಬೀಜ ವಿತರಣೆ ಕೊಡೋದ್ರೆ ಅದನ್ನ ನಾವೆಲ್ಲ ರೈತರಿಗೆ ಮಾಹಿತಿ ಹೇಳಿದ್ದೇವೆ. ವರ್ಷ ತಗೊಂಡ್ಬರ್ತಾರೆ. ಖಂಡಿತ ಸರ್. ಅದೇ ರೀತಿ ಮಹಿಳೆಯರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದ್ರು ಸರ್? ಮಹಿಳೆಯರಿಗೆ ನಾವು ಹೊಲಿಗೆ ತರಬೇತಿ ಸ್ಕೀಮ್ ಮಾಡಿ ಒಂದ್ಸರಿ ಅದನ್ನ ಟ್ರೈನಿಂಗ್ ಕೊಡಿಸಿದ್ದೇವೆ ಜಿಲ್ಲಾ ಪಂಚಾಯತಿಯಿಂದ ಅನುದಾನ ಬಂದದ್ರಲ್ಲಿ. ಓಕೆ, ಈಗ ಅವರಿಗೆ ರಾತ್ರಿ ವಿತರಣೆ ಮಾಡಕ್ಕೆ ನಮ್ಮ ಸರ್ಕಾರದ ಅನುದಾನ ಬಂದ್ರೆ ರಾತ್ರಿ ವಿತರಣೆ ಮಾಡಬೇಕು ಅಂತ ಒಂದು. ಖಂಡಿತ ಸರ್. ಸ್ವಚ್ಛತೆ ಯಾವ ರೀತಿ ಕಾಪಾಡ್ತಾ ಇದ್ರಿ ಸರ್? ನಮಗೆ ನಮ್ಮ ಈ ಆರೋಗ್ಯ ಇಲಾಖೆಯಲ್ಲಿ ಬಂದ ತಕ್ಷಣ ನಮ್ಮನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಒಂದಿನ ಕೊಂಡಜ್ಜಿ ಗ್ರಾಮದಲ್ಲಿ ಹೋದಾಗ ನಾವು ನಮ್ಮ ಮನೆಯವರೆಲ್ಲ ಹೋಗಿ ನೋಡಿ ಬಂದಿರ್ತಾರೆ. ಹೋಗಿ ಅವ್ರು ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾರೆ. ಖಂಡಿತ ಸರ್. ಅದೇ ರೀತಿ ಯಾವ್ದಾದ್ರು ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದ ಶಿಕ್ಷಣ ಮತ್ತು ಶಾಲೆಗಳು ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ತಮ್ಮ ಒಂದು ಮನೆಯವರು ಟಿ ಪಿ ಮೆಂಬರ್ ಆಗಿ ನಿಮ್ಮ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಡ್ತಾರೆ? ಶಿಕ್ಷಣಕ್ಕೆ ಅಂದ್ರೆ ಈ ಸರಿ ಅನುದಾನದಲ್ಲಿ ನಾವು ಒಂದು ಗ್ರಾಮ ಇದಕ್ಕೆ ಅದೇನೋ ಕಂಪ್ಯೂಟರ್ ಬೇಕು ಅಂತ ಹೇಳಿ ಇದನ್ನ ಮಾಡಿದ್ದಾರೆ, ಅದಕ್ಕೆ ಅನುದಾನ ಕೊಟ್ಟಿದ್ದೇವೆ. ಈಗ ಹೋದ ಸರಿ ಎಲ್ಲ ಸಾರಥಿ ಮತ್ತು ಸಿಗ್ಬಿದ್ರಿ ನಮ್ಮ ಕೊಂಡಜ್ಜಿ, ಆಮೇಲೆ ಮುರಾರ್ಜಿ ಸರಿಗೆ ಲೈಟ್ ಮಾಸ್ಕ್ ಲೈಟ್ ಒಂದು ಕೊಡಿಸಿದ್ದೀವಿ. ಇನ್ನಿದ್ದೆ ಬೋರ್ವೆಲ್ ಹೊಡಿಸಿ ಬೋರ್ ನೀರು ಎತ್ತಿ ಟ್ಯಾಂಕರ್ ಮೂಲಕ ಟ್ಯಾಂಕ್ ಹಾಕಿ ನೀರು ಕೊಡ್ತೇವೆ. ಖಂಡಿತ ಸರ್. ಅಷ್ಟು ಪಕ್ಷಗಳಿವೆ, ಕಾಂಗ್ರೆಸ್ ಪಕ್ಷವನ್ನೇ ಯಾಕೆ ಸೇರ್ಪಡೆ ಆಗಿದ್ರೆ ಸರ್? ನಾವು ಇಂಥ ಪಕ್ಷದಿಂದ ಗುರುತಿಸಲಿಲ್ಲ ಸರ್. ಹಿಂದೆ ಎಲ್ಲ ನಾವು ರಾಜಕೀಯ ಮಾಡಿದ್ರಾಗ ಈ ಸರಿ ಟಿಕೆಟ್ ನಿಲ್ಲರಿ ಅಂತ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರೋದ ನಿಲ್ಲರಿ ಅಂತ ಒಂದು ಅಪ ಇದನ್ನ ಕೊಟ್ಟ ತಕ್ಷಣ ನಾವು ಹೋಗಿ ಕಾಂಗ್ರೆಸ್ ಬರ್ರಿ ಅಂತ ಹೇಳಿದ್ರೆ. ಖಂಡಿತ ಸರ್. ಸರ್, ರಾಜಕೀಯ ಬಿಟ್ಟು ಯಾವ ರೀತಿ ಸಮಾಜ ಸೇವೆ ಮಾಡ್ತಾ ಇದ್ರ ಸರ್? ನಾವು ರೈತರ ಆದ್ಮೇಲೆ ನಮ್ಮ ರೈತರು ನಮ್ಮ ಹತ್ರ ನಾವು ಸ್ವಲ್ಪ ಬೇರೆ ಜಮೀನುಗಳು ಮಾಡ್ತಾ ಇರೋದ್ರಿಂದ ನಾವು ಫಸ್ಟ್ ಅನ್ನೋದನ್ನ ನಮ್ಮ ನಾವು ಫಸ್ಟ್ ಜಮೀನು ನಾಟಿ ಏನಾದ್ರು ಮಾಡ್ಬೇಕು, ಅದು ಬೆಳೆ ಹಾಕ್ಬೇಕು ನಾವು ಫಸ್ಟ್. ರೈತರು ಅವ್ರನ್ನ ನಾಟಿ ಹಚ್ಚಾರ ಅಂತ ಹೇಳಿ ಬಂದು ನಮ್ಮನ್ನ ಈ ಬೀಜ ಹಾಕೋಣ ಆ ಬೀಜ ಹಾಕೋದು ಮಾತಾಡ್ತಿರ್ತಾರೆ. ನಾವು ಈ ಥರ ಮಾಡಿದ್ರೆ ಸೆಣಬು ಡ್ಯಾನ್ಸ್ ಆಗಲಿ ಸರ್ಕಾರದಿಂದ ಬಂದದ್ದು ಡ್ಯಾನ್ಸ್ ಹಾಕಿ ಬೆಳೆಸಿದ್ವಿ, ಅದೆಲ್ಲ ರೈತರು ಖುಷಿ ಇದರಿಂದ ಬಂದು ಮಾಹಿತಿ ತರ ಹೋಗಿದ್ದಾರೆ ಸರ್. ಖಂಡಿತ ಸರ್. ನಿಮ್ಮ ಒಂದು ರಾಜಕೀಯ ವಿಚಾರವನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದೀವಿ. ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು. ಧನ್ಯವಾದ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಹಾಲಿ ಕೊಂಡಜ್ಜಿ ಕ್ಷೇತ್ರದ ಅರಣ್ಯ ಸಮಿತಿ ಅಧ್ಯಕ್ಷರು ಹಾಗೂ ಈ ಕ್ಷೇತ್ರದ ಸಮಾಜ ಸೇವಕರಾದ ಶ್ರೀಮಾನ್ಯ ಪರಮೇಶ್ವರಪ್ಪ ಸರ್ ಅವರ ಮಾತುಗಳು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಿನ್ ಮಾಡಿ www.politicians.com. ಜೈ ಹಿಂದ್, ಜೈ ಕರ್ನಾಟಕ.